हलो फ्रेंड्स नमस्कार बनी तुम ईजी सरल चुड़ीदार टॉपन कटमोदन नोड़ो इली नोड़ मोदलु नानु 2 मीटर लाइनिंग तेजे 2 मीटर लाइनिंग हंचिन भागवन्न फोल्ड 4 फोल्ड मडचिद्देने पूर्ण उद्दवन्न मार्क पूर्ण उद्द बंदु 37 इंचस् अदक्के नानु प्लस 1.5 इंचन्न ऐड माड्तिद्देने ಇಲ್ಲಿ ನೋಡಿ ಅರ್ಧ ಇಂಚು ಬಂದು ಮೇಲೆ ಭುಜದ ಜಾಯಿಂಟ್ಗಾಗಿ ಹಾಗೂ 1 ಇಂಚು ಬಂದು ತಳದ ಮಡಿಕೆಗಾಗಿ ಹಾಗಾಗಿ 37 ಪ್ಲಸ್ 1.5 ಇಂಚು ಪೂರ್ಣ ಉದ್ದ ನಂತರ ಸೊಂಟದ ಉದ್ದವನ್ನು ನೋಡೋಣ ಸೊಂಟದ ಉದ್ದ ಬಂದು 13.5 ಇಂಚಸ್ ರೆಡಿ ಇದೆ ಅದಕ್ಕೆ ನಾವು ಅರ್ಧ ಇಂಚಸ್ಸನ್ನು ಎಕ್ಸ್ಟ್ರಾವಾಗಿ ಮಾರ್ಕ್ ಮಾಡಿ ಇದು ಕೂಡ ಅರ್ಧ ಇಂಚು ಭುಜದ ಜಾಯಿಂಟ್ಗೆ ಹೋಗುತ್ತೆ ಹಾಗಾಗಿ ರೆಡಿ ನಮಗೆ 13.5 ಇಂಚಸ್ ಸೊಂಟದ ಉದ್ದವು ಸಿಗುತ್ತೆ ಹಾಗೆ ನೋಡಿ ಆಸನದ ಉದ್ದವು ಬಂದು 19 ಇಂಚಸ್ ಇದೆ 19 ಇಂಚಸ್ ಗೆ ನಾವು ಅರ್ಧ ಇಂಚನ್ನು ಕೂಡ ಇಲ್ಲಿ ಆಡ್ ಮಾಡ್ತಾ ಇದ್ದೇವೆ ಇದು ಕೂಡ ಭುಜದ ಜಾಯಿಂಟ್ ಗಾಗಿ ಹಾಗಾಗಿ 19.5 ಅರ್ಧ ಇಂಚು ಜಾಯಿಂಟ್ ಹೋದ್ರೆ ನಮಗೆ ರೆಡಿ 19 ಇಂಚು ಸಿಗುತ್ತೆ ಇಲ್ಲಿ ನೋಡಿ ಕಂಕುಳದ ಅಳತೆ ಕಂಕುಳವು ಬಂದು 6.5 ಇಂಚಸ್ ಅನ್ನು ಮಾರ್ಕ್ ಮಾಡ್ತಾ ಇದ್ದೇನೆ ಈಗಾಗಲೇ ನಾನು ಯಾವ ರೀತಿ ಅಳತೆಯನ್ನು ತೆಗೆದುಕೊಳ್ಳೋದು ಅನ್ನೋದನ್ನು ತಿಳಿಸಿದ್ದೇನೆ ಇಲ್ಲಿ ನೋಡಿ ಟಾಪ್ಗೆ 1 2 3 4 ಈ ರೀತಿ ಗೆರೆಗಳು ಬರುತ್ತೆ ಇಲ್ಲಿ ನೋಡ್ತಾ ಇರಬಹುದು ಕಂಕುಳದ ಗೆರೆ ಸೊಂಟದ ಗೆರೆ ಹಾಗೂ ಆಸನದ ಗೆರೆ ನಂತರ ತಳಭಾಗದ ಗೆರೆಯನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಟಾಪ್ ಕಟ್ಟಿಂಗ್ ಇಷ್ಟೊಂದು ಸರಳವಾಗಿದೆಯಾ ಅಂತ ನಿಮಗೂ ಕೂಡ ಅನಿಸ್ತಾ ಇದೆ ಅಲ್ಲ ಹಾಗೆ ಇಲ್ಲಿ ನೋಡಿ ಭುಜದ ಅಳತೆಯನ್ನು ನೋಡೋಣ ಭುಜದ ಅಳತೆಯು ಬಂದು 11.5 ಇಂಚಸ್ ಇದೆ ಅದರ ಅರ್ಧ 5.75 ಇಂಚಸ್ ನಮ್ಮ ಭುಜದ ಮಾರ್ಕ್ ಮಾಡೋಣ ಇಲ್ಲಿ ನೋಡಿ 5.75 ತಳಭಾಗದಲ್ಲೂ ಕೂಡ 5.75ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೇನೆ ಹಾಗೆ ಉದ್ದವನ್ನು ನಾವು 6.5 ಇಂಚಸ್ ತೆಗೆದುಕೊಂಡಿದ್ದೇವೆ ಏಕೆ ಅಂದರೆ ಇವರು ಸ್ವಲ್ಪ ದಪ್ಪ ಇರೋದ್ರಿಂದ ಅರ್ಧ ಇಂಚು ನಾವು ಕಂಕುಳಲ್ಲಿ ಇಳಿಸಿದ್ದೇವೆ 2 ಇಂಚು ಹಾಗೂ 1.5 ಇಂಚ್ಗೆ ಕಂಕುಳಿನ ಶೇಪ್ಗಾಗಿ ಮಾರ್ಕ್ ಮಾಡಿಕೊಂಡಿದ್ದೇನೆ ಟಾಪ್ನ ಅಳತೆಯ ಪ್ರಕಾರ 19.5 ಇಂಚಸ್ ಇದೆ ಅದರ ಅರ್ಧ ಅಂದರೆ 9.75 ಹಾಗೆ 1.5 ಇಂದ 2 ಇಂಚು ಹೊಲಿಗೆಗಾಗಿ ಮಾರ್ಕ್ ಮಾಡಿಕೊಳ್ಳೋಣ ನಂತರ ಸೊಂಟದ ಅಗಲವು 19 ಇಂಚಸ್ ಇದೆ 19ರ ಅರ್ಧ 9.5ಗೆ ನಾವು ಮಾರ್ಕನ್ನು ಮಾಡೋಣ ಇಲ್ಲಿ ನೋಡಿ ನೀವು ನೋಡ್ತಾ ಇರಬಹುದು ಈ ರೀತಿ 9.5ಗೆ ಮಾರ್ಕನ್ನು ಮಾಡಿ 1.5ಇಂದ 2 ಇಂಚು ಹೊಲಿಗೆಗಾಗಿ ಮಾರ್ಕ್ ಮಾಡಿ ಹಾಗೆ ಆಸನದ ಅಗಲವು 20 ಇಂಚಸ್ ಇದೆ 20 ಇಂಚಿನ ಅರ್ಧ 10 ಇಂಚು 10 ಇಂಚು ಪ್ಲಸ್ 1.5 ಇಂಚು ಮಾರ್ಕನ್ನು ಮಾಡ್ತಾ ಇದ್ದೇನೆ ಹಾಗೆ 10 ಪ್ಲಸ್ 1 ಇಂಚಿಗೂ ಕೂಡ ಮಾರ್ಕನ್ನು ಮಾಡ್ತಾ ಇದ್ದೇನೆ 10 ಪ್ಲಸ್ 1 ಇಂಚು ನಮ್ಮ ಸೈಡ್ ಕಟ್ನ ಓಪನ್ನಿನ ಫೋಲ್ಡಿಂಗಿಗಾಗಿ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇನೆ ಹಾಗೂ ಟಾಪ್ನ ತಳಭಾಗದ ಅಳತೆಯು 21 ಇಂಚಸ್ 21 ಇಂಚಸ್ನ ಅರ್ಧ 10.5 ಪ್ಲಸ್ 1 ಇಂಚು ಅಂದರೆ 11.5 ಇಂಚಸ್ಗೆ ಮಾರ್ಕನ್ನು ಮಾಡೋಣ ಇದು ಕೂಡ ಮಾರ್ಕು ನಮ್ಮ ತಳಭಾಗದ ಸೈಡ್ ಕಟ್ನ ಓಪನ್ನಿನ ಫೋಲ್ಡಿಂಗಿಗಾಗಿ ನಾವು 1 ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇವೆ ಇಲ್ಲಿ ನೋಡಿ ಎಲ್ಲ ಮಾರ್ಕನ್ನು ಈ ರೀತಿ ಗೆರೆಯನ್ನು ಹಾಕಿ ನಂತರ ಕಂಕುಳದ ಶೇಪನ್ನು ಕೊಟ್ಟಿಕೊಳ್ಳೋಣ ಇಲ್ಲಿ ನೋಡಿ ಹಿಂಭಾಗದ ಕಂಕುಳಿನ ಶೇಪನ್ನು ಕೊಟ್ಟಿದ್ದೇನೆ ಹಾಗೆ ಹಿಂಭಾಗದ ಕಂಕುಳಿನ ಶೇಪಿಗಿಂತ 1/2 ಇಂಚು ಮಾರ್ಕನ್ನು ಕಡಿಮೆ ಮಾಡಿ ಇದು ಮುಂಭಾಗದ ಕಂಕುಳಿನ ಶೇಪ್ ಈಗ ಕುತ್ತಿಗೆಯ ಅಗಲವನ್ನು ನೋಡೋಣ ಕುತ್ತಿಗೆಯ ಅಗಲ ಅಂದರೆ ಕಾಲು ಭುಜದ ಅಳತೆ ಇಲ್ಲಿ ನೋಡಿ 2.75 ಇಂಚಸ್ ಇದೆ 2.75 ಇಂಚಸ್ಗೆ 3/4 ಇಂಚು ಆ್ಯಡ್ ಮಾಡಿಕೊಂಡು 3.5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡಿಕೊಳ್ಳೋಣ ಹಾಗೆ 2.5 ಇಂಚಸ್ ನಮ್ಮ ಕುತ್ತಿಗೆಯ ಅಗಲಕ್ಕಾಗಿ ಉಳಿಯುತ್ತೆ 2.5 ಇಂಚಸ್ನ ಕೆಳಭಾಗದಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಗೆರೆಯನ್ನು ತೆಗೆದುಕೊಳ್ಳೋಣ ಹಾಗೆ ಟಾಪ್ನ ಕುತ್ತಿಗೆಯ ಆಳವನ್ನು ನೋಡೋಣ ಕುತ್ತಿಗೆಯ ಆಳವನ್ನು ನೋಡಿ ನೇರವಾಗಿ ಈ ರೀತಿಯಾದರೂ ಕೂಡ ನೀವು ನೋಡ್ಕೊಳ್ಬಹುದು ಅಂದರೆ ಇಲ್ಲಿ ನೋಡಿ ಟಾಪನ್ನು ಈ ರೀತಿ ನೇರವಾಗಿ ಹಿಡಿದು ಟೇಪನ್ನು ಈ ರೀತಿ ಲಂಬಕೋನದಲ್ಲೂ ಕೂಡ ಇಟ್ಕೊಂಡು ನೋಡಬಹುದು ಅಂದರೆ ಇಲ್ಲಿ ನೋಡಿ 6 ಇಂಚಸ್ ಇದ್ದರೆ 6.5 ಇಂಚಸ್ಗೆ ನಾವು ಕುತ್ತಿಗೆಯ ಆಳವನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಕ್ರಾಸ್ ಆಗಿ ನೋಡಿದ್ರೆ 6.75 ಇಂಚಸ್ ಇದೆ ಅದಕ್ಕೆ 1/2 ಇಂಚು ನಾವು ಎಕ್ಸ್ಟ್ರಾ ಮಾರ್ಕ್ ಮಾಡಿ ಕುತ್ತಿಗೆಯ ಆಳವನ್ನು ಕಟ್ ಮಾಡೋಣ ಇಲ್ಲಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನಮಗೆ ಯಾವ ಶೇಪ್ ಬೇಕೋ ಅಂದರೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ಗೆ ನಾವು ಮಾರ್ಕ್ ಮಾಡಿ ಈ ರೀತಿ ನೆಕ್ ಶೇಪನ್ನು ತೆಗೆದುಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ನಾನು ಈ ರೀತಿ ಸಿಂಪಲ್ ಆಗಿರುವ ನೆಕ್ ಶೇಪನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಮೊದಲು ಯಾವಾಗಲೂ
ಹಿಂಭಾಗದ ಕಂಕಳಿನ ಗೆರೆಯನ್ನು ಕಟ್ ಮಾಡ್ಕೋಬೇಕು. ಗೆರೆಗಿಂತ ಸ್ವಲ್ಪ ಆಚೆನೇ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಗೆರೆ ಮೇಲೆ ಕರೆಕ್ಟಾಗಿ ಕಟ್ ಮಾಡ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡಿದ ನಂತರ ಇಲ್ಲಿ ಒಂದು ಪಾಯಿಂಟನ್ನು ಹಾಕಿ ಭುಜವನ್ನು ಕಟ್ ಮಾಡಿಕೊಳ್ಳೋಣ. ಹಾಗೆ ಎರಡು ಪೀಸನ್ನು ಮಾತ್ರ ತೆಗೆದುಕೊಂಡು ಮುಂಭಾಗದ ಕಂಕಳಿನ ಶೇಪನ್ನು ತೆಗೆದುಕೊಳ್ಳೋಣ. ಹಾಗೆ ನೋಡಿ, ಈ ರೀತಿ ಕಚ್ ಮಾರ್ಕನ್ನು ಹಾಕಿಕೊಳ್ಳಿ. ಇದು ನಮಗೆ ಹೊಲಿಯುವಾಗ ತುಂಬ ಈಸಿಯಾಗಿ ಗುರುತು ಸಿಗುತ್ತೆ. ಹಾಗೆ ಮುಂಭಾಗದ ಕುತ್ತಿಗೆಯ ಶೇಪನ್ನು ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಹುಷಾರಾಗಿ ನೆಕ್ ಶೇಪನ್ನು ಕಟ್ ಮಾಡಿಕೊಳ್ಳಿ. ತುಂಬ ಈಸಿಯಾಗಿ ಮತ್ತು ತುಂಬ ಸರಳವಾಗಿರುವಂತಹ ಫ್ರಂಟ್ ನೆಕ್ ಇದು. ನೋಡಿ, ಈ ರೀತಿಯಾಗಿ ಬಂದಿದೆ. ಈಗ ಮುಂಭಾಗದ ಪೀಸನ್ನು ಸ್ವಲ್ಪ ಮಡಚಿ ಹಿಂಭಾಗದ ನೆಕ್ ಶೇಪ್ಗಾಗಿ ಮಾರ್ಕನ್ನು ಮಾಡ್ತಾ ಇದ್ದೇನೆ. 2.5 ಇಂಚಸ್ಗೆ ನೆಕ್ಕಿನ ಅಗಲವನ್ನು ಮಾರ್ಕ್ ಮಾಡಿ ಈ ರೀತಿ ಗೆರೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಟೇಪನ್ನು ಕ್ರಾಸಾಗಿ ಹಿಡಿದು 6.75 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡಿ ಈ ರೀತಿ ಗೆರೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಇದನ್ನು ವೃತ್ತಾಕಾರವಾಗಿ ಅಂದರೆ ರೌಂಡ್ ಶೇಪಾಗಿ ಹಿಂಭಾಗದ ಕುತ್ತಿಗೆಯ ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನೋಡಿ, ಹಿಂಭಾಗ ಮತ್ತು ಮುಂಭಾಗವು ರೆಡಿಯಾಗಿದೆ. ಲೈನಿಂಗನ್ನು ಎತ್ತಿಟ್ಕೊಂಡ್ಬಿಟ್ಟು ಮೇನ್ ಟಾಪ್ ಪೀಸನ್ನು ಕಟ್ ಮಾಡಿಕೊಳ್ಳೋಣ. ಮೇನ್ ಟಾಪ್ ಪೀಸನ್ನು ಟಾಪ್ನ ತಳಭಾಗದ ಅಳತೆ ಅಂದರೆ 11.5 ಇಂಚಸ್ಸನ್ನು ಮಾರ್ಕ್ ಮಾಡಿದ್ವಲ್ವ, 11.5 ಪ್ಲಸ್ 1 ಇಂಚನ್ನು ಸೇರಿಸ್ಕೊಂಡ್ಬಿಟ್ಟು ಈ ಟಾಪ್ ಪೀಸನ್ನು ಮಡಚ್ಕೊಳ್ಳೋಣ. ಮಡಚ್ಕೊಂಡ ನಂತರ ಕಟ್ ಮಾಡಿದಂತಹ ಲೈನಿಂಗನ್ನು ಟಾಪ್ ಪೀಸ್ ಅಂತ ಏನು ಹೇಳ್ತೀವಿ ಮೇನ್ ಪೀಸಸ್ಗೆ, ಈ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ವಲ್ವ, ಈ ಲೈನಿಂಗನ್ನು ಸರಿಯಾಗಿ ಹೊಂದಿಸ್ಕೊಂಡ್ಬಿಟ್ಟು ಈ ರೀತಿ ಪೂರ್ಣ ಉದ್ದವನ್ನು ಮಾರ್ಕ್ ಮಾಡೋಣ. ಪೂರ್ಣ ಉದ್ದವು 37 + 1.5 ಇಂಚಸ್ ಇದೆ, ಅಂದರೆ ರೆಡಿ 37 ಇಂಚಸ್ ನಮಗೆ ಬೇಕಾಗುತ್ತೆ. 1/2 ಇಂಚು ಭುಜದ ಜಾಯಿಂಟ್ಗೆ, 1 ಇಂಚು ತಳದ ಫೋಲ್ಡಿಂಗಿಗಾಗಿ. ಹಾಗಾಗಿ 37 + 1.5 = 38 ಒಂದು ಮಾರ್ಕನ್ನು ಮಾಡಿ ಈ ರೀತಿ ಲೈನಿಂಗಿಗಿಂತ 1/2 ಇಂಚು ಎಕ್ಸ್ಟ್ರಾ ಸುತ್ತಲೂ ಮಾರ್ಕನ್ನು ಮಾಡ್ಕೊಂಡ್ಬಿಟ್ಟು ಲೈನಿಂಗ್ ಬಿಟ್ಟು 1/2 ಇಂಚು ಎಕ್ಸ್ಟ್ರಾ ನಾವು ಮೇನ್ ಟಾಪ್ ಪೀಸನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ. ಈ ರೀತಿ ಪೂರ್ತಿಯಾಗಿ ಟಾಪ್ ಪೀಸನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈಗ ತೋಳನ್ನು ಯಾವ ರೀತಿ ಮಾರ್ಕ್ ಮಾಡಿ ಕಟ್ ಮಾಡೋದು ಎಂಬುದನ್ನು ತಿಳಿಯೋಣ. ಇಲ್ಲಿ ನೋಡಿ, ಮೇನ್ ಟಾಪ್ ಪೀಸಿನ ಅಂಚನ್ನು ಒಂದಕ್ಕೊಂದು ಈ ರೀತಿಯಾಗಿ ಹೊಂದಿಸಿಕೊಂಡು ಹೀಗೆ ಫೋಲ್ಡ್ ಮಾಡಿಕೊಳ್ಳೋಣ. ನೋಡಿ, ಫೋಲ್ಡ್ ಮಾಡೋದು ಕೂಡ ಒಂದು ಕ್ರಮಬದ್ಧವಾಗಿದೆ. 1/2 ತೋಳಿನ ಅಳತೆ ಅಂತ ಏನು ಹೇಳ್ತೀವಿ ಅದನ್ನು ಈಗಾಗಲೇ ನಾನು ನಿಮಗೆ ಅಳತೆ ತೆಗೆದುಕೊಳ್ಳುವ ಕ್ರಮದಲ್ಲಿ ತೋರಿಸಿದ್ದೇನೆ, ಇನ್ನೊಮ್ಮೆ ತೋರಿಸ್ತೇನೆ. ನೋಡಿ, 7 + 2 ಇಂಚು 9 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿ ತೋಳಿನ ತಳಭಾಗದ ಅಳತೆಯನ್ನು ಮಾರ್ಕ್ ಮಾಡೋಣ. ತೋಳಿನ ತಳಭಾಗದ ಅಳತೆ 5 + 1.5 = 6.5 ಇಂಚಸ್ಗೆ ಮಾರ್ಕ್ ಮಾಡಿ, ಹಾಗೂ ತಳಭಾಗದ ಮಡಿಕೆಗಾಗಿ 1 ಇಂಚಸ್ಗೆ ಮಾರ್ಕ್ ಮಾಡಿ. ಇಲ್ಲಿ ನೋಡಿ, ಇನ್ನೊಮ್ಮೆ ತೋರಿಸ್ತಾ ಇದ್ದೇನೆ. 1/2 ತೋಳಿನ ಅಳತೆ 7 + 2 = 9 ಇಂಚು ಈ ರೀತಿ ತೆಗೆದುಕೊಳ್ಳೋದು. ಈಗ ನೋಡಿ, ಪೂರ್ಣ ಉದ್ದವು 16 + 1.5 ಅಂದರೆ ತಳಭಾಗದಲ್ಲಿ ಆಲ್ರೆಡಿ ನಾವು 1 ಇಂಚು ಮಡಿಕೆಗಾಗಿ ಮಾರ್ಕ್ ಮಾಡಿದ್ದೇವೆ. ಈಗ 16.5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೇವೆ, ಅಂದರೆ ತೋಳಿನ ಉದ್ದ ಟೋಟಲ್ಲಾಗಿ 16 + 1.5 ಇಂಚಸ್. ಈಗ ತೋಳಿನ ಕಂಕಳಿನ ಆಕೃತಿಗಾಗಿ ಮಾರ್ಕ್ ಮಾಡೋಣ. 1/2 ತೋಳಿನ ಅಳತೆ 7 ಇಂಚು 7.5 × 3.5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡೋಣ. ನೋಡಿ, ಈ ರೀತಿ ಮಾರ್ಕ್ ಮಾಡಿ ಒಂದು ಗೆರೆಯನ್ನು ಹಾಕಿ ಹಾಗೆ 7 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡಿಕೊಳ್ಳಿ. ನಂತರ ಭುಜದ ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟಿಂದ 7 ಇಂಚಸ್ಗೆ ಸರಿಯಾಗಿ ಈ ರೀತಿ ಹಿಂಭಾಗದ ಶೇಪನ್ನು ಕೊಟ್ಕೊಳ್ಳೋಣ. ಹಾಗೆ 1 ಇಂಚು ಕಡಿಮೆ ಮುಂಭಾಗದ ಶೇಪನ್ನು ಕೊಟ್ಟು ಈ ರೀತಿಯಾಗಿ ಮಾರ್ಕನ್ನು ಮಾಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ತೋಳನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡೋಣ. ತುಂಬ ಈಸಿಯಾಗಿದೆ. ಹಾಗೆ ನಿಮಗಿನ್ನೂ ತೋಳಿನ ಆಕೃತಿ ಭುಜದ ಆಕೃತಿಗಿಂತ ಕಡಿಮೆ ಅನಿಸಿದ್ರೆ ನೀವು ಇನ್ನೊಮ್ಮೆ ಚೆಕ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಬ್ಯಾಕ್ ಪೀಸನ್ನು ತೆಗೆದುಕೊಂಡು 1/2 ಇಂಚ್ಗೆ ಮೇಲೆ ಮಾರ್ಕನ್ನು ಮಾಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಹಿಡಿದು
ನೀವು ತೋಳಿನ ಆಕೃತಿಯನ್ನು ಚೆಕ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ. ಈಗ ನಮ್ಮ ತೋಳಿನ ಅಳತೆ ಸರಿಯಾಗಿದೆ. ಈಗ ನಾವು ಕತ್ತರಿಸಿಕೊಳ್ಳೋಣ. ಈ ರೀತಿಯಾಗಿ ಹಿಂಭಾಗದ ತೋಳಿನ ಆಕೃತಿಯನ್ನು ಕತ್ತರಿಸಿಕೊಂಡು ಈ 7 ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ವ, ಇಲ್ಲಿಗೆ ಒಂದು ಕಚ್ಚನ್ನು ಹಾಕಿಕೊಳ್ಳೋಣ. ಈಗ 2 ಪೀಸನ್ನು ಓಪನ್ ಮಾಡಿ ನೋಡಿ ಮುಂಭಾಗದ ತೋಳಿನ ಆಕೃತಿಯನ್ನು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಂತ. ಈ ರೀತಿ ಮುಂಭಾಗದ ತೋಳಿನ ಆಕೃತಿಯನ್ನು ಕಟ್ ಮಾಡೋಣ. ಹಾಗೆ ಎರಡನ್ನು ಸರಿಯಾಗಿ ಈ ರೀತಿ ಹೊಂದಿಸ್ಕೊಂಡ್ಬಿಟ್ಟು ನೀಟಾಗಿ ಶೇಪನ್ನು ಕಟ್ ಮಾಡ್ಕೊಳ್ಳಿ.